ಹಲೋ, ನಮಸ್ಕಾರ. ಇವತ್ತು ಸ್ಟುಡಿಯೋನಲ್ಲಿ ಥರ ಥರವಾಗಿರೋ ಹಾಡುಗಳನ್ನ ಹಾಡ್ಬೇಕು ಅನ್ಸ್ತಾ ಇದೆ. ಹೂ ಮಳೆ ಹೂ ಮಳೆ, ಆಮೇಲೆ ಅರೆ ರೆ 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 ತುಂತುರು ತಂತುರುತು, ಅದು ಹಾಡ್ಬೇಕು ಅನ್ಸ್ತಿದೆ. ಡೈಲಾಗು ಇದೆಯಲ್ಲ, ರೇವಂತ್ ನಾನು ಬೆಳದಿಂಗಳ ಮಾಲೆ. ಹೌದು, ಕನ್ನಡ ಚಿತ್ರರಂಗದ ಬೆಳದಿಂಗಳ ಮಾಲೆ ಕನ್ನಡತಿ ಸುಂದರಿ ಸುಮನ್ ನಗರ್ಕರ್ ನಮ್ ಜೊತೆ ಇದ್ದಾರೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಬ್ಬೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾರ್ಯಾರು ಏನು ಅಂತ. ಇವ್ರ ಬಗ್ಗೆ ಏನು ಗೊತ್ತಾಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕನ್ನಡತಿ ಹೆಮ್ಮೆಯ ಕನ್ನಡತಿ. ಈಗ ಒಂದು ಸಿನಿಮಾ ಕೂಡ ಮಾಡಿದ್ದಾರೆ. ಬಬ್ರು ಚಿತ್ರದ ಪ್ರಮೋಷನಲ್ ಆಕ್ಟಿವಿಟಿ ಇವತ್ತು ನಮ್ಮ ರೇಡಿಯೋ ಸ್ಟುಡಿಯೋದಲ್ಲಿ ನಡೀತಿದೆ. ಸೊ ನಮ್ ಜೊತೆ ಸುಮನ್ ಇದ್ದಾರೆ, ಹಾಗೆ ಬಬ್ರು ಚಿತ್ರದ ನಾಯಕ ನಟ ಮಾಹಿ ಹಿರೇಮಠ್, ಅದ್ಭುತವಾದ ಡಾನ್ಸರ್ ಕೂಡ ಹೌದು, ಅವರು ಕೂಡ ಇದ್ದಾರೆ. ಜೊತೆಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ ಜೊತೆ ಲೋಕಿ ಅವರು ಕೂಡ ಇದ್ದಾರೆ, ಅಂಡ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗುರು ಅವರು ಕೂಡ ಇದ್ದಾರೆ. ಹಾಯ್ ಎಲ್ಲರಿಗೂ. ಹಲೋ ಹಲೋ, ನಮ್ಮ ರೇಡಿಯೋ ಕೇಳುಗರಿಗೆ, ಯಾಕೆಂದ್ರೆ ಕನ್ನಡ ಕೇಳೋ ಮಜಾ ಇದೆ. ಆಕ್ಚುಲಿ ಇನ್ನೊಂದ್ ಮಾತು ಹೇಳ್ಬೇಕು, ಇವ್ರು ನಮ್ ಸೀನಿಯರ್ ಇವತ್ತು. ರ್ಯಾಂಕ್ ಮಾಡ್ಬೇಡಿ ಮೇಡಮ್ ಪ್ಲೀಸ್, ಅದ್ ನೋಡೋಣ ಆಮೇಲೆ. ಕಾರಣ ಏನು ಅಂತಂದ್ರೆ, ನಮ್ಮ ರೇಡಿಯೋ ಫಸ್ಟ್ ಶುರುವಾದಾಗ ನಮ್ಮ ಇನಾಗ್ರೇಷನ್ ಶೋ ಮಾಡಿದ್ದು ಸುಮನ್ ಪುಟ್ಟಣ್ಣ ಕಣಗಾಲ್ ಅವ್ರ ಮೇಲೆ ಒಂದು ಎಪಿಸೋಡ್ ಮಾಡಿದ್ದೆ ಅವಾಗ. ಇವತ್ತು ಸೀನಿಯರ್ ಜೊತೆ ಆದ್ರೆ ಅವಾಗ ರೇಡಿಯೋ ಜಾಕಿ, ಇವಾಗ ಬಬ್ರು ನಾಯಕ ನಟಿಯಾಗಿ, ಹೇಗನ್ಸುತ್ತೆ? ಚೆನ್ನಾಗಲ್ಲ ಜರ್ನಿ? ರೈಟ್. ಅನೇಕ ಪ್ರಶ್ನೆಗಳಿದೆ ಈ ಸಿನಿಮಾ ಬಗ್ಗೆ. ಮೊದಲನೇದಾಗಿ ಎಲ್ಲರಿಗೂ ಮತ್ತೊಂದ್ಸರ್ತಿ ನಮ್ ರೇಡಿಯೋಗೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು. ಈಗ ಒಂದು ಕ್ವೆಶನ್ ಏನಂದ್ರೆ, ಬಬ್ರು ಅಂದ ತಕ್ಷಣ ನಂಗೆ ಯಾರು ತಿಳಿಯೋದು ಅಂತಾನೆ ಬರುತ್ತೆ. ಆ ಬಬ್ರು ವಾಹನನಿಗೂ ಈ ಬಬ್ರುಗೂ ಏನಾದ್ರೂ ಸಂಬಂಧವಿದೆಯಾ? ಹೆಸರಿನದೊಂದೇ ಸಂಬಂಧ ಅಂದ್ರೆ, ನಮ್ಮ ಕಾರ್, ನಮ್ಮ ಚಿತ್ರದಲ್ಲಿರೋ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕಾರ್. ಓಕೆ, ಆ ಕಾರ್ ಹೆಸರು ಬಬ್ರು. ಓಕೆ, ನಿಮ್ಗೆ ಬಬ್ರು ಅಂದ ತಕ್ಷಣ ಇದು ಎಲ್ಲ ಕಡೆನೂ ಎಲ್ಲರೂ ಹೇಳ್ತಾರೆ ಬಬ್ರು ಅಂತ ಕೇಳಿದ ತಕ್ಷಣ, ಓ ಬಬ್ರು ವಾಹನ, ಯಾಕಂದ್ರೆ ಕಾರ್ ವಾಹನ. ಸೊ ಅದ್ ಒಂದು ಕನೆಕ್ಷನ್, ಕಥೆ ಎಲ್ಲ ಆಫ್ ಕೋರ್ಸ್ ಅರ್ಥಾತ್ ಸಂಬಂಧ ಇಲ್ಲ, ಬಟ್ ಅದೊಂದೇ ಕನೆಕ್ಷನ್. ಸೊ ಬಬ್ರು ಅನ್ನೋ ಒಂದು ಕಾರು ವಾಹನ ಆಗಿರೋದ್ರಿಂದ ಬಬ್ರು ವಾಹನ. ಯಾರು ಕ್ರಿಯೇಟಿವಿಟಿ ಸಖದಾಗಿದೆ ನಮ್ ನಿರ್ದೇಶಕರದ್ದು, ಸುಜಯ್ ಅವರ ಚೊಚ್ಚಲ ನಿರ್ದೇಶನದ ಸಿನಿಮಾ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಈ ಕಂಪ್ಲೀಟ್ ಸಿನಿಮಾನ USA ನಲ್ಲಿರುವಂತಹ ಕನ್ನಡಿಗರು ಮಾಡಿರುವಂತದ್ದು. ಸೊ ಏನಂತ ಕರೆಯೋದು, US ಕನ್ನಡ ಸಿನಿಮಾ, ಹಾಲಿವುಡ್ ಕನ್ನಡ ಸಿನಿಮಾ, ಹಾಲಿವುಡ್ ಕನ್ನಡ ಸಿನಿಮಾ. ನೀವ್ ಅದ್ ನೋಡಿದ್ರೆ, ಈಗ December 6th ರಿಲೀಸ್ ಆಗ್ತಿದ್ರಲ್ಲ, ಅದ್ ನೋಡಿದಾಗ ನಿಮ್ಗೆ ರಿಯಲೈಸ್ ಆಗುತ್ತೆ, ಲುಕ್ ಅಂಡ್ ಫೀಲ್ ತುಂಬಾ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಕ್ಯಾಮ್ರಾ ಲಿಟ್ರೆ ಸಾಕು, ಆ ಹಾಲಿವುಡ್ ಲುಕ್ ಬರುತ್ತೆ. ಅಂಡ್ ನಾವಿರೋದೇ ಹಾಲಿವುಡ್ ನಾಡಿನಲ್ಲಿ, ಕ್ಯಾಲಿಫೋರ್ನಿಯಾದಲ್ಲಿ. ಸೊ ಹಾಲಿವುಡ್ ಕನ್ನಡ ಚಿತ್ರ, ವೆರಿ ನೈಸ್. ಮತ್ತೆ ಟ್ರೇಲರ್ ಎಲ್ಲ ನೋಡಿದ್ವಿ, ಅದ್ರ ಬಗ್ಗೆ ಮಾತಾಡ್ತೀನಿ ಒಂದಷ್ಟು. ಬಟ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇದ್ರೆ ನನ್ನ ಪಾತ್ರ ಸನಾ ಅಂತ, ಒಬ್ಬ ಮಿಡ್ಲ್ ಏಜ್ಡ್ ವುಮನ್, ಅಬ್ಯೂಸಿವ್ ಹಸ್ಬೆಂಡ್ ಇರ್ತಾನೆ. ಸೊ ಸಾಕು, ಒಂದ್ ಸ್ವಲ್ಪ ದಿನ ಐ ವಾಂಟ್ ಫ್ರೀಡಮ್ ಅಂತ ಅವಳು ಒಂದ್ ಜರ್ನಿ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಒಬ್ಳೆ USL ಇಟ್ಸ್ ಕಾಮನ್, ಆಕ್ಚುಲಿ ಇಂಡಿಯಾಲೂ ಆತರ ಒಬ್ಬೊಬ್ರು ಟ್ರಾವೆಲ್ ಮಾಡೋದು ಇಟ್ಸ್ ವೆರಿ ಕಾಮನ್, ಬಟ್ USL ಇಟ್ಸ್ ಮೋರ್ ಕಾಮನ್. ಸೊ ಅವಳು ಒಂದ್ ಜರ್ನಿ ಹೊರಡ್ಬೇಕು ಅಂತ ಬರ್ತಾಳೆ. ಒಂದು ಕಾರ್ ಮೂವಿಂಗ್ ಪ್ಲೇಸ್ ಇರುತ್ತೆ ಅಂದ್ರೆ, ಅಲ್ಲಿ ಬೇಕಿದ್ರೆ ಇವಾಗ ನನಗೆ ತಗೊಂಡು ಹೋಗಲ್ಲ, ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಮೂವ್ ಆದಾಗ ಕಾರ್ ನ ಟೋ ಮಾಡಿಸ್ಬೋದು. ಅಂದ್ರೆ ಇದ್ರ ಸರ್ವಿಸಸ್ ಕಾರ್ ಮೂವಿಂಗ್ ಇದಿರುತ್ತೆ. ಬಟ್ ಯಾರಾದ್ರೂ ಇವಾಗ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರ ಹತ್ರ ಜಾಸ್ತಿ ದುಡ್ಡು ಇರಲ್ಲ, ಬಟ್ ದೇ ಕ್ಯಾನ್ ಡ್ರೈವ್ ಅಂಡ್ ಡೆಲಿವರ್ ದ ಕಾರ್ ಟು ದಿ ಅದರ್ ಪ್ಲೇಸ್. ಸೊ ಆ ತರದ್ದು ಕೆಲವು ಸರ್ವಿಸಸ್ ಇರುತ್ತೆ. ಸೊ ಅವಳು ಅಲ್ಲಿಗೆ ಬರ್ತಾಳೆ, ಶಿ ವಾಂಟ್ಸ್ ಟು ಡೂ ದಟ್, ದಟ್ ವೇ ಶಿ ಕ್ಯಾನ್ ಟ್ರಾವೆಲ್ ಅಂತ. ಅಲ್ಲಿ ಅರ್ಜುನ್ ವಿಲ್ ಆಲ್ಸೋ ಕಮ್ ದೇರ್, ಹೀಸ್ ಅ ಸ್ಟೂಡೆಂಟ್ ಅಂಡ್ ಹಿ ವಿಲ್ ಬಿ ಇನ್, ಯು ನೋ, ಹಿ ವಿಲ್ ಬಿ ಗೋಯಿಂಗ್ ಟು ಮೀಟ್ ಹರ್ ಇದು ಹಿಸ್ ಗರ್ಲ್ ಫ್ರೆಂಡ್ ಅಂತ. ಅವನ ಕಥೆ ಆಕ್ಚುಲಿ ಅವನೇ ಹೇಳ್ತಾನೆ. ಸೊ ಇದ ಜರ್ನಿ. ಸೊ ನನ್ನ ಪಾತ್ರ ಹಾಗೆ ಶುರು ಆದ, ಒಟ್ಟಿಗೆ ಜರ್ನಿ ಶುರು ಮಾಡ್ತೀವಿ. ಇನಿಷಿಯಲಿ ಜರ್ನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ದೆನ್ ಸಾಕಷ್ಟು ತಿರುವುಗಳು ಬರುತ್ತೆ. ಅದೇನು ಅಂತ ಅಫ್ಕೋರ್ಸ್ ಸಿನಿಮಾದಲ್ಲಿ ಗೊತ್ತು. ರೈಟ್. ಈ ಹಾಗೆ ನಮ್ಮ ಚಿತ್ರದಲ್ಲಿ ನಾಯಕ ನಟ ಆಗಿ ಮಾಹಿ ಹಿರೇಮಠ್ ಅವರು ಅಭಿನಯಿಸ್ತಾ ಇದ್ದಾರೆ. ಮೂಲತಃ ಡಾನ್ಸರ್ ನಾನು, ಎಲ್ಲ ಹೌದು ಹೇಳ್ಬೇಕು ಅಂದ್ರೆ, ನಾನು ಚಿಕ್ಕಮಿದ್ದಾಗ ಡಾನ್ಸ್ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೆ. ಸೊ ನನ್ನ ಪೇರೆಂಟ್ಸ್ ಡಾನ್ಸ್ ಕ್ಲಾಸಿಗೆ ಹಾಕಿದ್ರು, ಅದ್ ನೋಡ್ಬಿಟ್ಟು ಎಲ್ಲೋ ಒಂದು ಸಾಂಗ್ ಮೊನ್ನೆ ಹೇಳ್ತಾ ಇದ್ದೆ ಒಂದ್ ಯಾವ್ದು ಇಂಟರ್ವ್ಯೂ ನಲ್ಲಿ. ಚಿಕ್ಕಮಿದ್ದಾಗ ಒಂದು ಚಿರಂಜೀವಿ ಹಳೆಯದು ಬಂಗಾರ ಕೋಳಿ ಬೆಟ್ಟ, ನಾನು ಅವಾಗ 3 ಅಥವಾ 4 ವಯಸ್ಸಿನಲ್ಲಿ ಇರ್ಬೋದು. ಅವಾಗ ಅದನ್ನ ಹಾಡ್ ಹಾಕಿದ ತಕ್ಷಣ ಇಲ್ಲಿಂದನೋ ಎಲ್ಲೋ ರೋಡ್ ನಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ಯಾರೋ ಹಾಕಿದ್ರು ಹಾಡ್ನ.
ನಾನು ಕುಣಿಯಕ್ ಶುರು ಮಾಡದಂತೆ, ನನಗೆ ಅಷ್ಟೊಂದು ನೆನಪಿಲ್ಲ. ಸೊ ಡ್ಯಾನ್ಸ್ ಮಾಡಕ್ಕೆ ಅವ್ರು ಎಳ್ಕೊಂಡು ಹೋದ್ರೆ ಅಳ್ತಾ ಇದ್ನಂತೆ. ಸೊ ನಾನು ಅಷ್ಟು ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ನಮ್ಮ ಮಾಮ ನೋಡ್ಬಿಟ್ಟು ಇಲ್ಲ ಇವನಿಗೆ ಇಂಟ್ರೆಸ್ಟ್ ಇದೆ, ಇವನಿಗೆ ಡ್ಯಾನ್ಸ್ ಹಾಕೋಣ ಅಂತ. ಸೊ ದಟ್ಸ್ ಐ ಥಿಂಕ್ ದಟ್ಸ್ ಡ್ಯಾನ್ಸ್ ಇಸ್ ಫ್ರಾಮ್ ದೇರ್. ಬಟ್ ಅದಾದ್ಮೇಲೆ ಸುಮಾರು ಥಿಯೇಟರ್ಗಳು ಮಾಡ್ತಿದ್ದೆ ಇಲ್ಲೇ ರಂಗಶಂಕರದಲ್ಲಿ, ಆಮೇಲೆ ನನ್ನ ಕಾಲೇಜ್ನಲ್ಲಿ ಸುಮಾರು ಥಿಯೇಟರ್ಸ್ ಎಲ್ಲ ಮಾಡ್ತಿದ್ದೆ, ಆಮೇಲೆ ಸೀರಿಯಲ್ ಕೂಡ ಮಾಡಿದ್ದೆ ಮುಂಚೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಲಿಬೇಕು, ಇನ್ನು ಮೂವೀಸ್ ಎಲ್ಲ ಕಲಿಬೇಕು, ಆಮೇಲೆ ಮೂವೀಸ್ ಬಗ್ಗೆ ಕಲಿಬೇಕು, ಆಮೇಲೆ ನಟನೆ ಕಲಿಬೇಕು ಅಂತಾನೆ ಯುಎಸ್ಗೆ ಹೋಗಿದ್ದು ಓದಕ್ಕೆ, ನ್ಯೂಯಾರ್ಕ್ ಫಿಲ್ಮ್ ಅಕಾಡೆಮಿನಲ್ಲಿ. ಸೊ ಅದಾದ್ಮೇಲೆ ಇದೊಂದು ಒಂದು ದೊಡ್ಡ ಬ್ರೇಕು, ಯಾಕಂದ್ರೆ ನಾನು ಕನ್ನಡ ವಾಪಸ್ ಬರಬೇಕು, ಕನ್ನಡದಲ್ಲಿ ಏನಾದ್ರು ಮಾಡ್ಬೇಕಂತ ನಾನು ವೇಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಗುರು ಅವ್ರ ಪರಿಚಯ ಆಯ್ತು, ಗುರು ಅವ್ರ ಥ್ರೂ ಸುಜಯ್ ಪರಿಚಯ ಆಯ್ತು. ಹೀಗಾಗಿ ಅವರು ಹೇಳಿದ್ರು ಹಿಂಗೆ ಒಂದು ಮೂವಿ ಇದ್ದರೆ ಈ ತರ ಒಂದು ಜರ್ನಿ ಮೂವಿ ಅಂತ. ನನಗೆ ತುಂಬಾ ಇಷ್ಟ ಆಯ್ತು ಆ ಕ್ಯಾರೆಕ್ಟರ್, ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಅದೊಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ವಿಚ್ ಐ ಆಲ್ರೆಡಿ ಬೀನ್ ಆಸ್ ಅ ಸ್ಟೂಡೆಂಟ್ ಇನ್ ಯುನೈಟೆಡ್ ಸ್ಟೇಟ್ಸ್. ಅದು ಹೀಗಾಗಿ ಒಂದು ಆ ಪಾತ್ರ ತುಂಬಾ ಹತ್ರ ಅನ್ನಿಸ್ತು ನನಗೆ. ಆಮೇಲೆ ಏನೋ ಇಂಟ್ರೆಸ್ಟಿಂಗ್ ಆಗಿತ್ತು, ಇಟ್ಸ್ ನಾಟ್ ಅ ನಾರ್ಮಲ್ ಸ್ಟೋರಿ, ಏನೋ ಒಂದು ಲವ್ ಸ್ಟೋರಿ ಇರುತ್ತೆ ಏನೋ ಒಂದು ಹಿಂಗೆ ಆ ತರ ಇಲ್ಲ ಈ ಸ್ಟೋರಿ, ಇಟ್ಸ್ ನಾಟ್ ಅ ಲವ್ ಸ್ಟೋರಿ. ಅಲ್ಲ ನಾನು ಹೇಳ್ತಾ ಇರೋದು ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ, ಇಟ್ಸ್ ನಾಟ್ ಜಸ್ಟ್ ಲವ್ ಸ್ಟೋರಿ. ಐ ಆಮ್ ಆಲ್ರೆಡಿ ಟ್ರಾವೆಲಿಂಗ್ ದೇರ್ ಆಸ್ ಅ ಆಸ್ ಐ ಹ್ಯಾವ್ ಟು ಮೀಟ್ ಅ ಲವ್, ಸೊ ಇಟ್ಸ್ ನಾಟ್ ಜಸ್ಟ್ ಅ ಲವ್ ಸ್ಟೋರಿ. ಥ್ಯಾಂಕ್ಸ್ ಫಾರ್ ಟ್ರೀಟ್ ಮಾಡೋ, ಸೋ ಯಾ ಥ್ಯಾಂಕ್ಸ್ ಫಾರ್ ಕರೆಕ್ಟಿಂಗ್ ಮೀ. ಅಲ್ಲ ನಿಜವಾಗ್ಲೂ ನೀವು ನೋಡಿದ್ರೆ ಗೊತ್ತಾಗ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ವೈ ಐ ಆಮ್ ಟೆಲ್ಲಿಂಗ್ ದಟ್. ತುಂಬಾನೇ ಇಷ್ಟ ಆಯ್ತು ಆ ಸ್ಟೋರಿ ಲೈನು. ಆಮೇಲೆ ಸುಜಯ್ ಅವರು ನನಗೆ ಟ್ರಾವೆಲ್ ನಲ್ಲೇನೆ ಹೇಳಿದ್ದೆ ನರೇಟ್ ಮಾಡಿದ ಮೂವಿ ಕೂಡ. ಸೊ ವಿ ವರ್ ಗೋಯಿಂಗ್ ಟು ಮೀಟ್ ಸುಮನ್ ಸುಮನ್ ಅಂಡ್ ಗುರು, ಅಂಡ್ ದೆನ್ ಆನ್ ದ ವೇ ಲೈಕ್ ಐ ವಾಸ್ ಡ್ರೈವಿಂಗ್ ಅಂಡ್ ದೆನ್ ದೇ ನರೇಟೆಡ್ ಮೀ, ಸೊ ಇಟ್ ಕನೆಕ್ಟೆಡ್ ವೆರಿ ವೆಲ್ ವೈಲ್ ಡ್ರೈವಿಂಗ್. ಸೊ ಹಿಂಗಾಗಿ ನಾನು ಐ ವಿಲ್ ಡೂ ಇಟ್ ಅಂತ. ಸೊ ಇಟ್ ವಾಸ್ ಗ್ರೇಟ್. ಐ ಮೀನ್ ವರ್ಕಿಂಗ್ ವಿತ್ ಸುಮನ್ ಮ್ಯಾಮ್ ಇಸ್ ಲೈಕ್ ಇಟ್ಸ್ ಜಸ್ಟ್ ಅ ಟ್ರೀಟ್. ಅಂಡ್ ಪರ್ಸನಲಿ ನಂಗೆ ವೈಯಕ್ತಿಕವಾಗಿ ಸುಮನ್ ಅವ್ರನ್ನ ಮತ್ತೊಂದ್ಸರ್ತಿ ನೋಡೋಕಿದ್ಯಲ್ಲ, ನಾನ್ ತುಂಬಾ ಥ್ರಿಲ್ಲಿಂಗ್ ಆಗಿದ್ದೀನಿ ಸುಮನ್. ಮತ್ತೆ ಆ ಹೂಡ್ ನಂಗೆ ತುಂಬಾ ಚೆನ್ನಾಗಿ ನೆನಪಿದೆ, ಟೆರಸ್ ಅಲ್ಲೆಲ್ಲ ನಿಂತ್ಕೊಂಡು ಒಳ್ಳೆ ಐ ಸೋ 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 ಮಚ್ ರಿಮೆಂಬರ್. ಥ್ಯಾಂಕ್ ಯು. ಎಷ್ಟು ಫೋರ್ಸ್ ಮಾಡ್ರೆ ಹೆಣ್ಣಿಗೊಂದು ಗಂಡು ಬೇಕು. ನೋಡ್ತಿದ್ರೆ ಅದೆಲ್ಲೂ ಆಮೇಲೆ ನಾವು ದಟ್ ವಾಸ್ ದಿ ಏಜ್ ವಿ ವರ್ ಫಾಲೋಯಿಂಗ್ ಅ ಲಾಟ್ ಆಫ್ ಮೂವೀಸ್. ಆಮೇಲೆ ರೇವನ್ ಸುಮ್ ಸುಮ್ನೆ ಅವಾಗ ಲ್ಯಾಂಡ್ ಲೈನ್ ಬರೈತಲ್ಲ, ಸುಮ್ ಸುಮ್ನೆ ನಮ್ಮ ಅಪ್ಪ ಕಾಲ್ ಮಾಡಿ ನಾನು ಬೆಳದಿಂಗ್. ಐ ಮೀನ್ ಈ ತರ ಕನ್ನಡದ ಕೆಲವು ನಟಿಯರು ಅದ್ಭುತವಾಗಿ ಕನ್ನಡ ಮಾತಾಡೋದು ಅಥವಾ ಅವರ ಪಾತ್ರಕ್ಕೆ ಒತ್ತು ಕೊಡುವಂತ ಕ್ಯಾರೆಕ್ಟರ್ಸ್ ನ ಮಾತ್ರ ನೀವು ಮಾಡಿದೀವಿ. ನೀವು ಮಾಡಿರೋ ಅಷ್ಟು ಚಿತ್ರಗಳನ್ನ ನೋಡಿದ್ರೆ ಇದು ಸುಮನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋ ತರದ ಫೀಲಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೆ ನಾನು. ಐ ಆಮ್ ಸೋ ಹ್ಯಾಪಿ ಟು ಸೀ ಯು. ಥ್ಯಾಂಕ್ ಯು. ಸೊ ಹೇಳಕ್ ತುಂಬಾ ಖುಷಿ ಆಗ್ತಾ ಇದೆ. ಸಿನಿಮಾ ನೋಡಕ್ ನಾವು ಕೂಡ ಅಷ್ಟೇ ಥ್ರಿಲ್ಲಿಂಗ್ ಆಗಿದ್ದೀವಿ. ಐ ಮೀನ್ ವಿ ಜಸ್ಟ್ ವೇಟಿಂಗ್. ಹಾಗೆ ಇವತ್ತು ಇನ್ನೊಂದು ವಿಶೇಷವಾದ ವಿಚಾರ ಏನು ಅಂತಂದ್ರೆ, ಈ ಸಿನಿಮಾದ ಟ್ರೈಲರ್ ನ ರಾಕಿಂಗ್ ಸ್ಟಾರ್ ಯಶ್ ರಿಲೀಸ್ ಮಾಡಿದ್ರು, ಜೊತೆಗೆ ಇವತ್ತು ಈ ಚಿತ್ರದ ಒಂದು ಹಾಡು ಕೂಡ ರಿಲೀಸ್ ಆಗಿದೆ. ಮೊಟ್ಟ ಮೊದಲ ಗೀತೆ ಬಬ್ರು ಚಿತ್ರದ್ದು. ಹಾಗೆ ಈ ಹಾಡಿನ ಸಾಹಿತ್ಯವನ್ನ ಬರೆದಿರೋದು ಯಾರು ಗೊತ್ತಾ, ಇವತ್ತು ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಲೋಕಿ ಇದ್ದಾರೆ ಅಸೋಸಿಯೇಟ್ ಡೈರೆಕ್ಟರ್. ಜೊತೆಗೆ ಈ ಹಾಡಿನ ಸಾಹಿತ್ಯವನ್ನು ಕೂಡ ಲೋಕಿ ಅವರೇ ಬರ್ತಿರೋದು. ಹೇಗನ್ಸುತ್ತೆ ಹಾಡ್ ರಿಲೀಸ್ ಆದಾಗ ನಿಮ್ಮ ಫಸ್ಟ್ ಗೀತೆನ, ಅಂದ್ರೆ ಇಷ್ಟು ದೊಡ್ಡ ಮಟ್ಟ, ಅಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಸಿನಿಮಾದಲ್ಲಿ ಬರ್ತಿರುವಂತ ಗೀತೆ ಮೊದಲನೇದ? ಅಂದ್ರೆ ಪೂರ್ಣ ಪ್ರಮಾಣದ ಒಂದು ಚಿತ್ರ ಗೀತೆ. ಇದಕ್ ಮುಂಚೆ ಒಂದು ಅಂದ್ರೆ ಆಸ್ ಎ ಡ್ಯುಯೋ ಬಂದಿದ್ದೆ ಇನ್ನೊಬ್ಬರ ಜೊತೆಗೆ, ಬಟ್ ಫಸ್ಟ್ ಟೈಮ್ ಸಿನಿಮಾದಲ್ಲಿ ಇದೆ. ಹೌದು, ನನ್ನ ಹವ್ಯಾಸಕ್ಕೆ ತುಂಬಾ ಬರೀತಾ ಇದ್ದೆ, ನಮ್ ಸುಜಯ್ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ನಮ್ ಬೇಡ ಬರೆಯಲ್ಲ, ಇಲ್ಲ ನೀನೇ ಬರಿಬೇಕಿದೆ ಲೈಕ್ ಒಂದ್ ಪ್ರಯತ್ನ. ಹೇಳ್ದಂಗೆ ಇವರು ಲವರ್ ಬಾಯ್ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರಿಗೋಸ್ಕರ ಒಂದ್ ಸಾಂಗ್, ಕನಸಲ್ಲ ನನಸಾಗೋ ಅಂತ ಒಂದ್ ಸಾಂಗ್ ಇದೆ. ಐ ಮೀನ್ ಮೋರ್ ಓವರ್ ನಮ್ಮ ಉಪೇಂದ್ರ ಅವರು ಇದನ್ನ ರಿಲೀಸ್ ಮಾಡಿದ್ರು, ಲೈಕ್ ವಿಚ್ ವಿ ಹ್ಯಾವ್ ಬೀನ್ ಫಾಲೋಯಿಂಗ್ ಹಿಮ್ ಫ್ರಮ್ ಲಾಂಗ್ ಟೈಮ್. ಐ ಮೀನ್ ಅವ್ರು ನಮ್ ಸಾಂಗ್ ರಿಲೀಸ್ ಮಾಡೋದು ಬಹಳ ಖುಷಿ. ಅಬ್ಸಲ್ಯೂಟ್ಲಿ ನೈಸ್, ಖುಷಿ ಅನ್ಸುತ್ತೆ ನಮಗೂ ಕೂಡ. ಮತ್ತೆ ಸಂಜಿತ್ ಹೆಗ್ಡೆ ಅವರ ವಾಯ್ಸ್ ನಲ್ಲಿ ಬಂದಿರುವಂತ ಗೀತೆ ಈಗಷ್ಟೇ ಫ್ರೆಶ್ ಮಾಲ್ ಈಗ ರಿಲೀಸ್ ಆಗಿರುವಂತ
ಸಿನಿಮಾ ರಿಲೀಸ್ ಆಗ್ಬೇಕು ಅಂತಂದ್ರೆ 6ನೇ ತಾರೀಕು ನಾವು ಕಾಯ್ಲೇಬೇಕು, ಆಗ ಬಬ್ರು ಚಿತ್ರ ರಿಲೀಸ್ ಆಗ್ತಾ ಇದೆ. ಮತ್ತೆ ನಾನು ಪ್ರೊಡ್ಯೂಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗುರು ಅವ್ರ ಹತ್ರ ಕೆಲವು ಪ್ರಶ್ನೆಗಳಿವೆ, ಇದನ್ನ ಪ್ರೊಡ್ಯೂಸರ್ ಹತ್ರನೇ ಕೇಳಕ್ ಸರ್. ಇತ್ತೀಚೆಗೆ ತಾನೇ ಅಲ್ಲಿ ನೀವು ಕಸ್ತೂರಿ ಮೀಡಿಯಾ ಅವರು ನಿಮ್ಮ US ಪ್ರೀಮಿಯರ್ ಎಲ್ಲ ನೋಡ್ಕೊಂಡ್ರು, ಸೊ ಪ್ರೀಮಿಯರ್ ಎಲ್ಲ ಆಯ್ತು, ಹೇಗಿತ್ತು? ಸಿಕ್ಕಾಪಡೆ ಚೆನ್ನಾಗಿತ್ತು, ಆ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಕಸ್ತೂರಿ ಮೀಡಿಯಾ ನನ್ನ ಪಾರ್ಟ್ನರ್ ಇದರಲ್ಲಿ, ಅಂಡ್ ಅವರು US ಬೇಸ್ಡ್ ಡಿಸ್ಟ್ರಿಬ್ಯೂಟರ್. ಅವರು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾನಲ್ಲಿ ಯಾರು ಮಾಡಿಲ್ದೆ ಇರೋ ಪ್ರಯತ್ನ ಇದು. ಪರ್ಹ್ಯಾಪ್ಸ್ ಯಾವ ಇಂಡಿಯನ್ ಸಿನಿಮಾನು ಮಾಡಿಲ್ದೆ ಇರೋ ಪ್ರಯತ್ನ ಇದು, ಬರೀ ಕನ್ನಡ ಅಲ್ಲ, ಬೇರೆ ಭಾಷೆಯವರು ಯಾರು ಮಾಡಿಲ್ಲ ಇದು. ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ 7 ಸ್ಕ್ರೀನ್ ಅಷ್ಟು ತಗೊಂಡು ಪ್ರೀಮಿಯರ್ ಮಾಡಿ ಹೌಸ್ ಫುಲ್ ಶೋಸ್. ಅದಾದ್ಮೇಲೆ ಇನ್ನೊಂದು ನಾವಿರೋ ಜಾಗ ಫಾಲ್ಸಮ್ ಅಂತ ಒಂದೂರು, ಫಾಲ್ಸಮ್ ಅಲ್ಲಿ ವಿ ಡಿಡ್ ಅನದರ್ ಶೋ, ಅಲ್ಲಿ ಪ್ರೀಮಿಯರ್ ಮಾಡಿದ್ವಿ. ಅಲ್ಲಿ ಸಣ್ಣ ಊರು, ನಂಬರ್ ಆಫ್ ಕನ್ನಡಿಗರ್ಸ್ ಸ್ವಲ್ಪ ಕಮ್ಮಿ ಇದಾರೆ ಬೇರೆಯವ್ರಿಗೆ ಕಂಪೇರ್ ಮಾಡಿ, ಸಾಕಷ್ಟೇ ಕಮ್ಮಿ ಇದಾರೆ. ನಾರ್ಮಲಿ ಅಲ್ಲಿ ಫಿಲಮ್ಸ್ಗೆ 40-50-60 ಜನ ಆ ಥರ ಸೇರ್ತಾರೆ ಫಿಲಮ್ ರಿಲೀಸ್ ಆದಾಗ. ವಿ ಕ್ರಿಯೇಟೆಡ್ ಅ ರೆಕಾರ್ಡ್ ಅನ್ನು, 200 ಜನ ಬಂದರು ಪ್ರೀಮಿಯರ್ಗೆ, ವಿಚ್ ಇಸ್ ಮೋರ್ ದೆನ್ ಡಬಲ್. ಕನ್ನಡ ಮಾತಾಡದೇ ಇರೋ ನಾನ್ ಕನ್ನಡಿಗಾಸ್ ಭಾರತೀಯರು ಬಂದರು, ನಾನ್ ಇಂಡಿಯನ್ಸ್ ಬಂದರು, ತುಂಬ ಇಷ್ಟಪಟ್ಟರು ಮೂವಿ. ಓವರಾಲ್ ರಿವ್ಯೂ ಸಿಕ್ಕಾಪಡೆ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ಈ ಥರ ಮಾಡಿದ್ದು. ನಾವು ಕನ್ನಡದವರು ಕನ್ನಡಿಗರು ಕನ್ನಡಕ್ಕೋಸ್ಕರ ಅಲ್ಲಿ ಏನೋ ಮಾಡ್ತಾ ಇದ್ದೀವಿ ಅನ್ನೋ ಹೆಮ್ಮೆನೇ ಬೇರೆ. ಕನ್ನಡ ಮಾತಾಡೋ ಮಜ್ಜಾನೇ ಬೇರೆ, ಅಲ್ಲಿ ಇದೆಲ್ಲ ಮಾಡೋ ಮಜ್ಜಾನೇ ಬೇರೆ. ಖುಷಿ ಅನ್ಸುತ್ತೆ, ಫಸ್ಟ್ ಆಫ್ ಆಲ್ ನಮ್ಮ ನಾಡಲ್ಲದ ನಾಡಲ್ಲಿ ಹೋಗ್ಬಿಟ್ಟು ನಮ್ಮತನವನ್ನ ಅಲ್ಲಿ ತೋರಿಸೋದು, ಅಲ್ಲಿ ಬಂದು ಈ ತರದ ರೆಸ್ಪಾನ್ಸ್ ಅಂತಂದ್ರೆ. ನಮ್ಮ ಉದ್ದೇಶ ಇದ್ದಿದ್ದು ಹಂಗೇನ, ಇವಾಗ ಹಾಡಿಗೆ ಬೇರೆ ದೇಶಕ್ಕೆ ಹೋಗ್ತಾರೆ ರೆಕಾರ್ಡಿಂಗ್ ಶೂಟಿಂಗ್ಗೆ, ಸ್ವಲ್ಪ ತೋರ್ಸಕ್ ಚೆನ್ನಾಗಿರತ್ತೆ ಅಂತ. ಕೆಲವು ಚಿತ್ರಗಳು ಅಲ್ಲಿ ಹೋಗಿ ಒಂದು ಸೆಗ್ಮೆಂಟ್ ಶೂಟ್ ಮಾಡ್ಕೊಂಡ್ ಬರ್ತಾರೆ, ಕಥೆನಲ್ಲಿ ಒಂದು 30%-40% ಅಲ್ಲಿ ಬರೋ ತರ ಕಥೆ ಬೆಳೆಸ್ತಾರೆ, ಎಲ್ಲ ಮಾಡಿದ್ದಾರೆ. ಆದ್ರೆ ಬಬ್ರು ಮಾಡಿರೋ ಪ್ರಯತ್ನ ಬೇರೆ ಯಾರು ಮಾಡೇ ಇಲ್ಲ. ಫಸ್ಟ್ ಟೈಮ್ ಒಂದು ಕನ್ನಡ ಫಿಲಮ್ ಕಂಪ್ಲೀಟ್ ಅಲ್ಲಿ ಅಲ್ಲೇ ಆಗಿರೋದು, ಕಂಪ್ಲೀಟ್ ಆರ್ಟಿಸ್ಟ್ಸ್ ಅಲ್ಲಿಯವರೇ, ಟೆಕ್ನಿಷಿಯನ್ಸ್ ಅಲ್ಲಿಯವರೇ, ಕಥೆ ನಡೆಯೋದು ಅಲ್ಲೇನೆ. ಸೊ ಈ ತರದ ಪ್ರಯತ್ನ ಯಾರು ಮಾಡೇ ಇಲ್ಲ. ಅದು ನಮ್ ಕನ್ನಡಕ್ಕೋಸ್ಕರ ನಾವೇನಾದ್ರು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರೋ ಚಿತ್ರ ಬಬ್ರು. ಕೇಳಕ್ ತುಂಬಾ ಚೆನ್ನಾಗಿದೆ, ಕನ್ನಡಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಬ್ರು ಮಾಡಿದ್ದಾರೆ. ಸಾಕಷ್ಟು ಕಾಮೆಂಟ್ಸ್ ಬಂದಿದೆ, many of them are saying ಸುಮನ್ ಮ್ಯಾಮ್ ವೆರಿ ಹ್ಯಾಪಿ ಟು ಸೀ ಯು ಆಫ್ಟರ್ ಲಾಂಗ್ ಟೈಮ್, ಪ್ಲೀಸ್ ಗಿವ್ ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು, ನೋಡಿದ್ರ ಎಷ್ಟು ಚೆನ್ನಾಗಿದೆ, ಎಲ್ಲರಿಗೂ ಧನ್ಯವಾದಗಳು. ಪೀಟರ್ ಫ್ರಮ್ ದುಬೈ ಸೇಸ್ ನಮಸ್ಕಾರ ಆಲ್ ದಿ ವೇ ಫ್ರಮ್ ದುಬೈ, ನೈಸ್ ಟು ಸೀ ಯು ಮ್ಯಾಮ್. ಪೀಟರ್ ನಮ್ಮ ಹುಡುಗ, ಹೇ ಪೀಟರ್. ನೈಸ್, ಹಾಗೆ ಕಾಮೆಂಟ್ಸ್ ಮಾಡ್ತಾ ಇರಿ. ನಿಮ್ದು ಏನಾದ್ರು ರಿಕ್ವೆಸ್ಟ್ ಇದ್ರೆ ಸುಮ್ಮನ್ ಅವರಂತೂ ಧ್ವನಿ ಕೇಳ್ಬೇಕಾ, ಹಾಡು ಅತಿ ಅದ್ಭುತ. ಆ ನಗು ನೋಡಿ, ರಿಧಮ್, ಆ ರಿಧಮ್ ರಿದಮ್ ರಿದಮ್ ಅಲ್ಲಿ ಹಾಡೋರೊಬ್ರಿದ್ದಾರೆ, ರಿದಮ್ಗೆ ಕುಣಿಯೋರೊಬ್ರಿದ್ದಾರೆ. ಎರಡೂ ಮಾಡಿಸಿಲ್ಲ ಸಾಂಗ್ ಈ ಮೂವಿನಲ್ಲಿ, ಇಲ್ಲ ಡ್ಯಾನ್ಸ್ ಮಾಡಿಸಿಲ್ಲ. ನಮ್ಮ ಇವರು ಸಾಹಿತ್ಯ ಬರೆದವರು ಇಲ್ಲ, ನಿರ್ದೇಶಕರುಗಳಿಲ್ಲ, ಸಂಗೀತ ಯಾರು ಯಾರು ಮಾಡಿದ್ರು ಕೆಲಸ ಅವರಿಬ್ರು ಬೇರ್ ಮಾಡಿ ಮಾಡೋಣ ರಾಗ ತಾಳ ನಾಟ್ಯ. ಸರಿ, ಇವಾಗ ಸುಮನ್ ಅವರು ಇವಾಗ ತಾನೇ ಒಂದು ಹಾಡು ರಿಲೀಸ್ ಆಗಿದೆ, ಸೊ ಆ ಹಾಡನ್ನ ನಮಗೋಸ್ಕರ ಒಂದು ಎರಡು ಲೈನ್ ಹಾಡದ ನನಗೆ ಫುಲ್ ಲಿರಿಕ್ಸ್ ಈ ಹಾಡಿಂದ ಗೊತ್ತಿಲ್ಲ, ಬಟ್ ಎರಡು ಲೈನ್ ಹಾಡ್ತೀನಿ ಅಂಡ್ ದೆನ್. ಎಸ್, ಖಂಡಿತ. ಕನಸೆಲ್ಲ ನನಸಾಗೋ ಈ ದಾರಿ ಸೊಗಸಾಗಿದೆ, ನಿನ್ನನ್ನು ಸೇರುವ ಆಸೆ ನನ್ನದಾಗಿದೆ. ಕನಸೆಲ್ಲ ನನಸಾಗೋ ಈಯಾನ ಸೊಗಸಾಗಿದೆ, ನಿನ್ನನ್ನು ಸೇರುವ ಆಸೆ ನನ್ನದಾಗಿದೆ. ಬಳಿಯಲ್ಲಿ ನೀನು ಹೋಗುತ್ತ ಒಮ್ಮೆ ಕರೆದರೆ, ಬಾನಾಡಿಯಾಗಿ ಹಾರುತ ನಿನ್ನ ಕೈ ಸೆರೆ. ತುಂಬಾ ಚೆನ್ನಾಗಿದೆ, ಈಗಷ್ಟೇ ಸಾಂಗ್ ರಿಲೀಸ್ ಆಗಿದೆ, ನೀವೇನು ಕೇಳಬಹುದು.
ಆಗಿರ್ಬೋದು, ಬಟ್ ಸದ್ಯಕ್ಕೆ ನಾವು ಹಾಡನ್ನ ನಿಮ್ಗೋಸ್ಕರ ಒಂದು ಸ್ವಲ್ಪ ಪ್ಲೇ ಮಾಡ್ತೀವಿ, ಯಾಕಂದ್ರೆ ಇವಾಗ ತಾನೇ ರಿಲೀಸ್ ಆಗಿರೋದು, ಫ್ರೆಶ್ ಔಟ್ ಆಫ್ ದ ಮಾರ್ಕೆಟ್ ಅಂತ ಹೇಳಿದೆ ನಾನು. ಸಂಜಿತ್ ಹೆಗ್ಡೆ ಅವರ ವಾಯ್ಸ್ ಅಲ್ಲಿ, ಪೂರ್ಣಚಂದ್ರ ತೇಜಸ್ವಿ ಅವರ ಕಂಪೋಸಿಷನ್ ಅಲ್ಲಿ, ಲೋಕಿ ಅವರ ಸಾಹಿತ್ಯ. ಐ ಫಾರ್ಗಾಟ್ ಐ ಹ್ಯಾವ್ ಅ ರೇಡಿಯೋ ಜಾಕಿ. ಈಗಷ್ಟೇ ಸಾಂಗ್ ರಿಲೀಸ್ ಆಗಿದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಈ ಹಾಡನ್ನ ರಿಲೀಸ್ ಮಾಡಿದ್ದಾರೆ. ಇದರ ವಿಡಿಯೋ ನಾನು ನೀವು ನೋಡಬಹುದು ಪಿ ಆರ್ ಕೆ ಅವರ ಆಡಿಯೋ ಪೇಜ್ ನಲ್ಲಿ ಯೂಟ್ಯೂಬ್ ನಲ್ಲಿ. ಸೊ ಇದ್ರ ಬಗ್ಗೆ ಒಂದು ಹೇಳ್ಬೇಕು, ಪ್ಲೀಸ್. ಈ ಹಾಡು ಇವಾಗ ಪ್ಲೇ ಆಗಿದೆ, ಪಿ ಆರ್ ಕೆ ಆಡಿಯೋ ಚಾನೆಲ್ ಅಲ್ಲಿ ಹಾಡಿದೆ, ಇದನ್ನ ಹೋಗಿ ಕೇಳಿಸ್ಕೊಡಿ. ಒಂದ್ಸತಿ ಅಲ್ಲ, ಒಂದ್ ಎರಡು ಮೂರ್ ಸತಿ ಕೇಳಿಸ್ಕೊಡಿ. ಈ ಹಾಡಿನ ವಿಶಿಷ್ಟತೆ ಏನು ಅನ್ನೋದನ್ನ ಹೇಳಿ. ಏನೋ ಒಂದಿದೆ ಇದರಲ್ಲಿ, ಹಾಡು ಕೇಳ್ತಾ ಕೇಳ್ತಾ ನಿಮಗೆ ಗೊತ್ತಾಗತ್ತೆ ಓ ಹೌದಾ ಅನ್ನೋ ಹಂಗಿದೆ. ಸೊ ಅದು ನೋಡಿ, ಮತ್ತೆ ಈ ಫೇಸ್ಬುಕ್ ಲೈವ್ ಹೋಗಿದೆಯಲ್ಲ, ಇದರಲ್ಲೇ ಕಾಮೆಂಟ್ ಅಲ್ಲಿ ನಿಮ್ಮ ರಿಪ್ಲೈಗಳು ಕೊಡಿ. ಕರೆಕ್ಟ್ ಆನ್ಸರ್ ಇರೋರ್ಗೆ ವಿ ಹ್ಯಾವ್ ಅ ಪ್ರೈಸ್. ಫೇಸ್ಬುಕ್ ಲೈವ್ ಮಾಡ್ತಿದ್ದೀರಾ, ವ್ಯೂವರ್ಸ್ ಇರ್ತಾರೆ, ನೋಡ್ತಿರ್ತಾರೆ, ಕೇಳ್ತಿರ್ತಾರೆ. ಕೇಳಿದಾಗ ಈ ಹಾಡಲ್ಲಿ ದೇರ್ ಇಸ್ ಸಮಥಿಂಗ್ ಡಿಫರೆಂಟ್. ಅದು ಕ್ಲೂ ಕೊಡ್ಬೇಕು, ಒಂದು ಸಂಗೀತದಲ್ಲಿ ಒಂದು ವಿಶೇಷತೆ ಇದೆ, ಅಷ್ಟು ಕ್ಲೂ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಹೇಳಕ್ಕಾಗಲ್ಲ. ಸಂಗೀತ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು, ಅವ್ರ ಹಾಡುಗಳ ಸ್ಟೈಲ್ ಗೊತ್ತು ಎಲ್ಲರಿಗೂ, ಅವ್ರದ್ದು ಸಾಂಗ್ ಇದು ಮ್ಯೂಸಿಕ್ ಕೊಟ್ಟಿರೋದು ಅವರು. ಇದರಲ್ಲಿ ದೇರ್ ಇಸ್ ಸಮಥಿಂಗ್ ಯುನೀಕ್. ಅಂದ್ರೆ ಇನ್ಸ್ಟ್ರೂಮೆಂಟ್ ಯುನೀಕ್, ಸಿಂಗರ್ ಸಿಂಗರ್ ಅಲ್ಲ, ಮ್ಯೂಸಿಕ್ ಮ್ಯೂಸಿಕ್ ಕ್ರಿಯೇಷನ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ದಟ್ ಇಸ್ ಯುನೀಕ್. ನೀವು ಕ್ವೆಶ್ಚನ್ ಕೇಳೋ ಹಂಗಿಲ್ಲ, ನೀವು ಕ್ವೆಶ್ಚನ್ ಕೇಳೋ ಹಂಗಿಲ್ಲ. ಈ ಹಾಡು ಕೇಳಿಸ್ಕೊಡಿ, ಒಂದ್ಸತಿ ಅಲ್ಲ ಎರಡ್ ಸತಿ ಅಲ್ಲ, ಪದೇ ಪದೇ ಕೇಳಿಸ್ಕೊಡಿ, ನಿಮ್ಗೆ ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ ಒಂದ್ ಎರಡ್ ಮೂರ್ ಸತಿ ಕೇಳಿಸ್ಕೊಂಡ್ರೆ. ಆಮೇಲೆ ಈ ಫೇಸ್ಬುಕ್ ಲೈವ್ ಅಲ್ಲೇ ರಿಪ್ಲೈ ಕೊಡಿ, ನೋಡ್ಬಿಟ್ಟು ವಿಲ್ ಪಿಕ್ ದಿ ರೈಟ್ ಆನ್ಸರ್ ಅಂಡ್ ವಿಲ್ ಮೇಕ್ ಶೋರ್ ಯು ವಿನ್ ಅ ಪ್ರೈಸ್. ಒಂದು ರಿಕ್ವೆಸ್ಟ್ ಇದೆ, ಫಿನ್ಲೆಂಡ್ ಇಂದ ನೀವು ಇಲ್ಲೂ ರಿಲೀಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ, ನಾವು ಗ್ಲೋಬಲ್ ರಿಲೀಸ್ ಅಂತ ಪ್ಲಾನ್ ಮಾಡ್ತಿರೋದು, ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಮಾತಾಡ್ತಾ ಇದೀವಿ. ಯುರೋಪಿಯನ್ ಡಿಸ್ಟ್ರಿಬ್ಯೂಟರ್, ನಮ್ಮ ಕಸ್ತೂರಿ ಮೀಡಿಯಾ ಯು ಎಸ್ ಅಲ್ಲಿ ಇರೋ ಡಿಸ್ಟ್ರಿಬ್ಯೂಟರ್, ಅವರ ನೆಟ್ವರ್ಕ್ ಇಂದ ಬೇರೆ ಬೇರೆ ದೇಶಗಳಿಗೆ ರಿಲೀಸ್ ಮಾಡೋ ಪ್ಲಾನ್ ಇದೆ. ಸೊ ಫಿನ್ಲೆಂಡ್ ಅಲ್ಲಿ ಕನ್ನಡ ಸಿನಿಮಾಗಳು ಬರ್ತಿದಾವಾ? ಕನ್ನಡ ಈಸ್ ಗ್ಲೋಬಲ್, ವಿಚ್ ಇಸ್ ಗುಡ್. ಸರಿ, ಈಗ ನಾನು ಆಕ್ಚುಲಿ ಫಿನ್ಲೆಂಡ್ ಕ್ವೆಶ್ಚನ್ ಮುಂಚೆನೆ ಅದನ್ನ ಕೇಳೋಣ ಅಂತ ಅನ್ಕೊಂಡಿದ್ದೆ. ನಿಮ್ಮ ರಿಲೀಸ್ ಪ್ಲಾನ್ ಏನು? ಡಿಸೆಂಬರ್ 6 ಗ್ಲೋಬಲ್ ರಿಲೀಸ್ ಅಂತ ಅನ್ಕೊಂಡಿದೀವಿ. ಸೊ ಸಾಕಷ್ಟು ದೇಶಗಳಲ್ಲಿ ರಿಲೀಸ್ ಮಾಡ್ತೀವಿ. ಅಲ್ಲ, ಯಾಕೆ ಪ್ರಶ್ನೆ ಕೇಳ್ತಾ ಇದೀನಿ ಅಂತಂದ್ರೆ, ಫಸ್ಟ್ ಕರ್ನಾಟಕದಲ್ಲಿ ಮಾಡ್ತಾರೆ, ಭಾರತದಲ್ಲಿ ಮಾಡ್ತಾರೆ, ಆಮೇಲೆ ಯು ಎಸ್ ಅಲ್ಲಿ, ಯುರೋಪ್ ಅಲ್ಲಿ ಎಲ್ಲ ಮಾಡ್ತಾರೆ, ಯು ಎ ಇ ನಲ್ಲಿ. ಆತರ ಏನಾದ್ರೂ ಇದೆಯಾ, ಅಥವಾ ಅಟ್ ಎ ಟೈಮ್ ಎಲ್ಲ ಕಡೆ ಗ್ಲೋಬಲ್ ರಿಲೀಸ್ ಮಾಡ್ಬೇಕು ಅಂತ ಇದೆ ಅನ್ನೋದು ಪ್ರಶ್ನೆ? ಕೆಲವು ದೇಶಗಳಲ್ಲಿ ನಾವ್ ಇಲ್ಲಿ ರಿಲೀಸ್ ಮಾಡೋ ಡೇಟ್ ಅಲ್ಲೇ ಮಾಡ್ತೀವಿ, ಇನ್ನು ಕೆಲವು ಒಂದ್ ವಾರ ಅಥವಾ ಎರಡ್ ವಾರ ಬಿಟ್ಟು ರಿಲೀಸ್ ಮಾಡ್ತೀವಿ. ಎಲ್ಲೆಲ್ಲಿ ನಾವು ನೋಡಬಹುದು ಬಬ್ರುನ? ಯು ಎಸ್ ಅಲ್ಲಂತೂ ಖಂಡಿತ ಮಲ್ಟಿಪಲ್ ಸಿಟೀಸ್ ಅಲ್ಲಿ ನೋಡಬಹುದು, ಯುರೋಪ್ ಅಲ್ಲಿ ಮಾತಾಡ್ತಾ ಇದೀವಿ, ಆಸ್ಟ್ರೇಲಿಯಲ್ಲಿ ಮಾತಾಡ್ತಾ ಇದೀವಿ, ಆಮೇಲೆ ಗಲ್ಫ್ ಅಲ್ಲಿ ದೇ ಹ್ಯಾವ್ ಅ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್, ಇದಕ್ಕೆ ಅರೇಬಿಕ್ ಸಬ್ ಟೈಟಲ್ಸ್ ಆಗ್ಬೇಕು, ಸ್ಕ್ರಿಪ್ಟ್ ಕೊಡಬೇಕು, ಆಮೇಲೆ ಅಲ್ಲಿಂದ ಸರ್ಟಿಫಿಕೇಶನ್ ತಗೋಬೇಕು, ಅದೆಲ್ಲ ಪೀಟರ್ ಇದ್ದಾರೆ, ಪೀಟರ್ ನೋಸ್ ಎವ್ರಿಥಿಂಗ್. ಸೊ ಅದನ್ನೆಲ್ಲ ಮಾಡಿ ರಿಲೀಸ್ ಮಾಡಬೇಕು. ಸೊ ಸೇಮ್ ಟೈಮ್ ಮಾಡ್ತಾ ಇಲ್ಲ, ಒಂದ್ ವಾರ ಬಿಟ್ಟು ಆ ತರ ಏನೋ ಪ್ಲಾನ್ ಇದೆ. ಯುರೋಪ್ ಅಲ್ಲಿ ಯಾವ್ಯಾವ ದೇಶ ಅಂತ ಇನ್ನು ಡಿಸೈಡ್ ಮಾಡಿಲ್ಲ, ಮಾತಾಡ್ತಿದ್ದೀವಿ. ಸೊ ಅದರಲ್ಲೂ ಕೆಲವು ದೇಶಗಳು ಸೇಮ್ ಡೇ ಮಾಡ್ತೀವಿ, ಕೆಲವು ಒಂದ್ ವಾರ ಬಿಟ್ಟು ಮಾಡ್ತೀವಿ, ಆ ತರ ಡಿಸ್ಟ್ರಿಬ್ಯೂಟ್ ಮಾಡಿ ಮಾಡ್ತಾ ಇದೆ. ಈಗ ಒಂದು ಪ್ರಶ್ನೆ ನಿಮ್ಮನ್ನೇ ಕೇಳೋದಾದ್ರೆ, ಇದು ನಾಯಕ ನಾಯಕಿಯನ್ನ ಕೇಳ್ತೀನಿ, ಬಟ್ ಒಂದು ಪ್ರಶ್ನೆ ನಿಮ್ಮನ್ನ ಕೇಳೋದಾದ್ರೆ, ವಾರ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಷ್ಟೊಂದು ಸಿನಿಮಾ ಬಂದಿದೆ, ಖಂಡಿತ ಡಬಲ್ ಡಿಜಿಟ್ ದಾಟಿದೆ ಒಂದು ವಾರದಲ್ಲಿ ರಿಲೀಸ್ ಆಗಿರುವಂತಹ ಸಿನಿಮಾಗಳು. ಬಬ್ರು ಸಿನಿಮಾ, ಐ ಆಮ್ ಹ್ಯಾಪಿ ನೀವು ಇಲ್ಲಿದ್ದೀರಾ, ಬಟ್ ದೆನ್ ಬಬ್ರು ಸಿನಿಮಾನ ಯಾಕೆ ನೋಡ್ಬೇಕು? ಗಿವ್ ಮಿ 3 ರೀಸನ್ಸ್, 3 ಕಾರಣಗಳು. ಓಕೆ, ಮೊದಲನೇ ರೀಸನ್, ಸುಮನ್ ಇಸ್ ಕಮಿಂಗ್ ಬ್ಯಾಕ್. ತುಂಬಾ ಜನ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದಾರೆ, ಸುಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ದು ನಾನು ಅಮೆರಿಕಾಗೆ, ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ. ಸೊ ನನ್ನ ಪ್ರಕಾರ, ನನಗೆ ಮೊದಲನೇ ರೀಸನ್ ಇದು ಸುಮನ್ಸ್ ಕಮ್ ಬ್ಯಾಕ್ ಫಿಲಮ್. ಸುಮನ್ ಅಗರ್ಕರ್ ಪ್ರೊಡಕ್ಷನ್ಸ್ ಅಂಡ್ ಯುಗಾ ಕ್ರಿಯೇಷನ್ ಸೇರಿ ಮಾಡ್ತಾ ಇರೋದು ಹರ್ ಕಮ್ ಬ್ಯಾಕ್. ಜನ ಸುಮನ್ ಬರ್ಲಿ ಬರ್ಲಿ, ಯಾವಾಗ ಮಾಡ್ತೀರಾ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿರ್ತಾರೆ. ಯಾರ್ಯಾರು ಯಾವಾಗ ಬರ್ತಾರೆ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದೀರೋ, ನೀವೆಲ್ಲ ಬರ್ಲೇಬೇಕು ನೋಡಕ್ಕೆ. ನೀವ್ ಒಬ್ಬರೇ ಅಲ್ಲ, ನಿಮ್ ಜೊತೆ ಒಂದ್ ಹಿಂಡ್ ಬರ್ಬೇಕು ನೋಡಕ್ಕೆ ಫಿಲಮ್. ದಟ್ ಇಸ್ ವಾಟ್ ಯು ವಾಂಟ್. ಸೊ ಮೊದಲನೇ ರೀಸನ್ ಅದು. ಎರಡನೇದು, ಅಮೆರಿಕಾದಿರೋ ಕನ್ನಡಿಗರು ನಾವೆಲ್ಲ, ಇದುವರೆಗೂ ಯಾರು ಮಾಡಿಲ್ದೇ ಇರೋ ಪ್ರಯತ್ನ ಇದು. ಕನ್ನಡಿಗರು ಅಲ್ಲಿದ್ದು ಕನ್ನಡಕ್ಕೋಸ್ಕರ ಒಂದು ಕನ್ನಡ ಚಿತ್ರ ಮಾಡಿ ಇಲ್ಲಿಗೆ ತಂದಿದ್ದೀವಿ. ತೋರಿಸಿರೋದನ್ನು ಅದೇ ತರ ಇದೆ. ಇವಾಗ ನಾರ್ಮಲಿ ಅಮೆರಿಕಲ್ ಫಿಲಮ್ ಮಾಡೋದು ಅಂತ ಹೇಳಿದ್ರೆ ಗೋಲ್ಡನ್ ಗೇಟ್ ಬ್ರಿಡ್ಜ್ ತೋರಿಸ್ತಾರೆ, ಎಂಪೈರ್ ಸ್ಟೇಟ್ ಬಿಲ್ಡಿಂಗು, ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಲಾಸ್ ವೇಗಸ್. ಅದು ಬಿಟ್ಟು ನಿಮ್ಗೆ ಅಮೆರಿಕ ಅಂದ್ರೆ ಏನು?
ಗೊತ್ತಾ? ಗೊತ್ತಿಲ್ಲ. ಯಾಕೆಂದ್ರೆ ಎಲ್ಲ ಫಿಲಮ್ಸ್ ನಿಮ್ಗೆ ತೋರಿಸೋದು ಅಷ್ಟೇ, ಅಮೇರಿಕಾ ಅಂದ್ರೆ ಅಷ್ಟೇ ಅಷ್ಟೇ ಅಲ್ಲ ಅನ್ನೋ ಪ್ರಯತ್ನ ಇದು. ಇದರಲ್ಲಿ ನಾವು ಡೆತ್ ವ್ಯಾಲಿಗೆ ಹೋಗಿದ್ದೀವಿ, ಗ್ರ್ಯಾಂಡ್ ಕ್ಯಾನಿಯನ್ ಅನ್ನೋ ಜಾಗಕ್ಕೆ ಹೋಗಿದ್ದೀವಿ, ರೆಡ್ವುಡ್ ನ್ಯಾಷನಲ್ ಫಾರೆಸ್ಟ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದು ಮರದ ಬುಡ ಈ ರೂಮ್ಗಿಂತ ದೊಡ್ಡದಾಗಿದೆ, ಅಲ್ಲಿ ಕೊರೆದು ಅದ್ರ ಒಳಗೆ ಕಾರ್ ಹೋಗ್ಬೋದು, ಆ ಥರ ಇದೆ. ಒಂದೊಂದು ಮರನು 600 ಅಡಿ. ಈ ಜಾಗಗಳನ್ನ ನಾವು ಕನ್ನಡ ಸಿನಿಮಾಲಿ ಯಾರು ತೋರಿಸಿಲ್ಲ, ಅದನ್ನ ನಮ್ಮ ಕನ್ನಡಿಗರಿಗೆ ತೋರಿಸೋ ಪ್ರಯತ್ನ ಆಯ್ತು. ಮೂರನೇದು, ದಿಸ್ ಇಸ್ ಅ ವಿಶುವಲ್ ಟ್ರೀಟ್. ಇದುವರೆಗೂ ಟೀಸರು ಟ್ರೈಲರು ನೋಡಿರೋರೆಲ್ಲ ಹೇಳಿದ್ದಾರೆ, ಸಿನಿಮಾಟೋಗ್ರಫಿ, ನಮ್ಮ ಡ್ರೋನ್, ಇದು ಯು ಎಸ್ ಅಲ್ಲಿ ಅಲ್ಲಿರೋರೇನೆ ಪ್ರೀಮಿಯರ್ ಟೈಮಲ್ಲಿ ನೋಡಿರೋದು, ನಾವಿರೋ ಜಾಗ ಇಷ್ಟು ಚೆನ್ನಾಗಿದೆಯಾ, ನಾವು ಓಡಾಡಿದ್ದೀವಿ ಇಲ್ಲೆಲ್ಲ ನೋಡಿದ್ದೀವಿ, ಬಟ್ ಇಷ್ಟು ಚೆನ್ನಾಗಿ ಕಾಣುತ್ತಾ? ಸೊ ಆ ಬ್ಯೂಟಿನ ಇಲ್ಲಿ ತೋರಿಸೋದು. ಸೊ ವಿಷುವಲ್ ಟ್ರೀಟ್ ವಿಷಯಕ್ಕೆ ಒಂದ್ ಹೇಳ್ಬೇಕಂದ್ರೆ, ಯು ಎಸ್ ಅಲ್ಲಿ ಇದ್ದ ಪ್ರೀಮಿಯರ್ ಮಾಡ್ದಲ್ಲ, ಆಗ ಅಲ್ಲಿರೋರೆಲ್ಲ ನೋಡಿ ಕೂಡ ತುಂಬಾ ಇಷ್ಟಪಡಿದ್ರು, ಇಟ್ಸ್ ಅ ವಿಷುವಲ್ ಟ್ರೀಟ್ ಅಂತ. ಅಂದ್ರೆ ಅಲ್ಲಿರೋರು, ಆ ಜಾಗಗಳಿಗೆ ಹೋಗಿರೋರು, ಹೆಚ್ಚುವರಿ ಕೆಲವು ಆ ತರದ ಸೀನ್ ರಿಯಸ್ ಆಗ್ಲಿ, ಇದನ್ನ ದಿನ ನೋಡೋ ಅಂತವ್ರು, ಅಂಥವ್ರಿಗೆ ಇದು ಒಂದು ವಿಷುವಲ್ ಟ್ರೀಟ್ ಅನ್ನಿಸ್ತು. ಸೊ ಇದು ಖಂಡಿತ ನಮ್ಮ ಕನ್ನಡ ಜನತೆಗೂ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಮ್ದು ಒಂದು ಹೋಪ್ಸ್. ಇವಾಗ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ, ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾರೆ. ಸೊ ಇದು ಟ್ರಾವೆಲ್ ಮೂವಿ, ಇದು ಇಲ್ಲಿ ಈಗಲೂ ಪ್ರಾಬಬ್ಲಿ ಪಿಕಪ್ ಆಗ್ತಿರ್ಬೋದು. ಯಾರೋ ಇಬ್ರು ಸ್ಟ್ರೇಂಜರ್ಸ್ ಡಿಸೈಡ್ ಮಾಡಿ ವಿಲ್ ಡು ದಿ ಟ್ರಾವೆಲ್ ಟುಗೆದರ್ ಅನ್ನೋದು ಆಗ್ತಾ ಇದೆ ಇಲ್ಲಿ. ಅದು ಅಮೆರಿಕಲ್ಲಿ ತುಂಬಾ ನಡೆಯುತ್ತೆ. ಅದು ಆ ಸ್ಟೋರಿನಲ್ಲಿ ಇಬ್ರು ಕನ್ನಡಿಗರೇ ಮೀಟ್ ಮಾಡಿ ಜರ್ನಿ ಮಾಡೋದು ಇದೆಯಲ್ಲ, ನಮ್ಮ ಕನ್ನಡಿಗರದು ಅಲ್ಲಿ ಕಥೆ ಹೇಗಿರ್ಬೋದು ಅಂತ ಸಸ್ಪೆನ್ಸ್. ಯು ಎಸ್ ಡ್ಯಾಲಸ್ ಇಂದ ಒಬ್ರು ಹೇಳ್ತಾ ಇದಾರೆ ಮಂಜುನಾಥ್ ಅಂತ, ಆಲ್ ದಿ ವೇ ಫ್ರಮ್ ಡ್ಯಾಲಸ್ ಯುಎಸ್ಎ, ಆಲ್ ದಿ ವೆರಿ ಬೆಸ್ಟ್ ಖಂಡಿತ ನೋಡ್ತೀವಿ ಅಂತ, ಗ್ರೇಟ್ ಜಾಬ್ ಅಂತ ಹೇಳ್ತಾ ಖಂಡಿತ ಬೇಕು. ಮಂಜುನಾಥ್ ಡ್ಯಾಲಸ್ ಅಲ್ಲಿ ಬರುತ್ತೆ, ನಾನು ಎಂ ಕ್ಯಾಟ್ಸ್ ಹತ್ರ ಬೇರೆ ಟೀಮ್ ಹತ್ರ ಎಲ್ಲ ಮಾತಾಡಿದೀನಿ, ಕಸ್ತೂರಿ ಮೀಡಿಯಾ ಅವರು ಮಾತಾಡಿದ್ದಾರೆ, ಡ್ಯಾಲಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ, ಖಂಡಿತ ಬನ್ನಿ ನೋಡಿ. ಈಗ ಈ ಚಿತ್ರದ ಟ್ರೈಲರ್ ಅಲ್ಲಿ ನೋಡಿದ್ರೆ ಸುಮನ್ ನೀನು ಆರ್ಟಿಸ್ಟ್ ಅನ್ಸುತ್ತೆ, ಹೌದಾ? ಸ್ಕೆಚಿಂಗ್ ನಮ್ಮ ನಿರ್ದೇಶಕರು ಸುಜಯ್ ರಾಮಯ್ಯ, ಇಸ್ ಒನ್ ಆಫ್ ದಿ ಬೆಸ್ಟ್ ಆರ್ಟಿಸ್ಟ್. ಅದರಲ್ಲಿರೋ ಸ್ಕೆಚ್ ಎಲ್ಲ ಸುಜಯ್ ಮಾಡಿರೋದು. ಬ್ರಿಲಿಯಂಟ್ ಆರ್ಟಿಸ್ಟ್, ಅವ್ರ ಸ್ಕೆಚಸ್ ಎಲ್ಲ ನೋಡ್ಬೇಕು, ಇಟ್ಸ್ ಇಟ್ಸ್ ಬ್ರೆತ್ ಟೇಕಿಂಗ್, ಅಮೇಸಿಂಗ್ ಸ್ಕೆಚ್. ಬೇಸಿಕಲಿ ನಾವು ಸಿನಿಮಾ ಮಾಡಕ್ ಮುಂಚೆ ನಮ್ದೆಲ್ಲ ಸ್ಟೋರಿ ಬೋರ್ಡ್ಸ್ ಅಂತ ಬಿಡಬಿಟ್ಟಾನೆ. ವಿತೌಟ್ ದ ಸ್ಟೋರಿ ಬೋರ್ಡ್ಸ್ ನಾವು ಹೋಗಲ್ಲ. ಸೊ ಆಬ್ವಿಯಸ್ಲಿ ಅದೆಲ್ಲ ಸುಜಯ್ ವಿಲ್ ಡು, ಇನ್ಕ್ಲೂಡಿಂಗ್ ಟೈಟಲ್, ನಮ್ಮ ಟೈಟಲ್ ಏನಿದೆ ಅದು ಡಿಸೈನ್ ಅಂತ ಹೇಳ್ಬೋದು. ನನ್ನ ಲೋಗೋ ಕೂಡ ಸುಮನ ಗಿರ್ಕ ಪ್ರೊಡಕ್ಷನ್ಸ್ ಲೋಗೋ ಕೂಡ ಕ್ರಿಯೇಟ್ ಮಾಡಿರೋದು ಸುಜಯ್. ನಾನು ಇವ್ರ ಕಾರಣ ಕೇಳ್ಬೇಕಾದ್ರೆ ಅದೊಂದು ನಿಮ್ಮತ್ರ ಬರ್ತಿದ್ದೆ ನಾನು, ನಾಯಕ ನಟನಾಗಿ ನೀವು ಈ ಸಿನಿಮಾನ ನೋಡ್ಬೇಕು ಅಂತಂದ್ರೆ ಏನೆಲ್ಲ ಕಾರಣಗಳನ್ನ ಕೊಡ್ತೀರಾ? ಇದೊಂದು ಕಾರಣ, ನಾ ಇವಾಗ ಹೇಳ್ದಾಗೆ ಸುಜಯ್ ಅವ್ರು ಹೇಳ್ದಾಗೆ ನನ್ಗೆ ಸುಜಯ್ ಅವ್ರು ತೋರಿಸಿದ್ರು. ನಾನು ಡಬ್ಬಿಂಗ್ ಹೋದಾಗ ಅವರೊಂದು ಬುಕ್ ಮಾಡಿಟ್ಕೊಂಡಿದ್ರು ಮೂವಿನ ಹೆಂಗ್ ತೆಗಿಬೇಕು ಅಂತ, ಒಂದ್ 2 ವರ್ಷದ ಹಿಂದೆ. ಆ ಬುಕ್ ನ ಎವ್ರಿ ಪೇಜ್, ಅದು ನೀವು ಮೂವಿ ಮೇಕಿಂಗ್ ನಲ್ಲಿ ಹೇಳ್ತಾರೆ ಸ್ಟೋರಿ ಬೋರ್ಡಿಂಗ್ ಅಂತ. ಸೊ ಯು ಮೇಕ್ ಎವ್ರಿ ಸೀನ್ ಒಂದು ಪಿಕ್ಚರ್ ಮಾಡ್ತೀರಾ, ನೀವೇ ಬರೀತೀರಾ ಕೈಯಿಂದ ಸ್ಟೋರಿ ಬೋರ್ಡಿಂಗ್. ಅದ್ ಎಷ್ಟು ಕರೆಕ್ಟ್ ಆಗಿ ಅದನ್ನೇ ಕಾಂಪ್ರಮೈಸ್ ಮಾಡದೆ ತೆಗೆದಿದ್ದಾರೆ ಅಂದ್ರೆ, ನಾನು ಹೇಳ್ತಿದ್ದೀನಿ ಹೀಗೆ ಇಲ್ಲ, ಇದನ್ನ ನೀವು ಮುಂಚೆ ಬರೆದಿದ್ರಾ ಅಥವಾ ಮೂವಿ ಆದ್ಮೇಲೆ ಬರೆದಿದ್ದೀರಾ? ಹಿ ಗೇವ್ ಜಸ್ಟಿಸ್ ಟು ವಾಟ್ ಹಿಸ್ ವಿಷನ್ ಇಸ್, ಅವರು ಮಾಡಿರೋ ವಿಷನ್ ನ ಅವರು ಜಸ್ಟಿಸ್ ಮಾಡಿದ್ದಾರೆ. ಅದನ್ನ ಅದು ನಾನು ಹೇಳ್ತಾ ಇರೋದೊಂದು ಒಂದು ಪ್ರೀತಿ, ಒಂದು ಹಾರ್ಡ್ ವರ್ಕ್ ಈ ಮೂವಿಗೆ ಏನ್ ಕೊಟ್ಟಿದ್ದಾರೆ ಎಲ್ಲ ಇವ್ರ ತಂಡ ಆಗಿರ್ಬೋದು, ಸುಜಯ್ ಅವ್ರ ಆಗಿರ್ಬೋದು, ಲೋಕಿ ಅವ್ರ ಆಗಿರ್ಬೋದು, ಇನ್ನು ಹರೀಶ್ ಅಂತ ಇದಾರೆ, ಸುಮಾರು ಸುಹಾಸ್ ಅಂತ ಇದಾರೆ, ಅಲ್ಲೆಲ್ಲ ತುಂಬಾ ಸುಮಾರು ಜನ ಇದಾರೆ. ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂದ್ರೆ ಇವಾಗಲೂ ಪಡ್ತಾ ಇದ್ದಾರೆ, ರಾತ್ರಿ ಎಲ್ಲ ಎದ್ದಿರ್ತಾರ, ರಾತ್ರಿ ಎಲ್ಲ ಎದ್ದಿರ್ತಾರೆ. ನಾನು ಹೇಳ್ತೀನಿ ಮಲ್ಕೊಳ್ರಿ, ಇಲ್ಲ ಇಲ್ಲ ಮೂವಿಗೆ ರಿಲೀಸ್ ಆಗೋರ್ಗು ಮಲ್ಕ. ಸೊ ಈ ಹಾರ್ಡ್ ವರ್ಕ್ ಏನಿದೆಯಲ್ಲ ಒಂದ್ ಟೀಮ್ ಹಾರ್ಡ್ ವರ್ಕ್ ಆ ಚಿತ್ರದಲ್ಲಿ ಕಾಣುತ್ತೆ, ಅದನ್ನ ನೋಡಿದಾಗಲೇ ನಿಮ್ಗೆ ಅನ್ಸೋದು. ಆಮೇಲೆ ಇದೊಂದು ನಾನು ಹೇಳಿದಾಗೆ ಗುರುವರು ಹೇಳಿದಾಗೆ ಇದೊಂದು ಹಾಲಿವುಡ್ ಮೇಡ್ ಕನ್ನಡ ಚಿತ್ರ. ಇದರಲ್ಲಿ ತಂತ್ರಜ್ಞರು ಸುಮಾರು ಜನಗಳು ಹಾಲಿವುಡ್ ನಿಂದ ಇದ್ದಾರೆ, ಲಾಸ್ ಏಂಜಲಿಸ್ ನಿಂದ. ಸೊ ಸೌಂಡ್ ಆಗಿರ್ಬೋದು, ಒಂದಿಷ್ಟು ವಿಜುವಲ್ ಆಲ್ಸೋ ಕೂಡ ಆಕ್ಟರ್ಸ್ ಇದಾರೆ, ಹಾಲಿವುಡ್ ಆಕ್ಟರ್ಸ್ ಇದಾರೆ ಇದರಲ್ಲಿ. ಸೊ ಹೀಗಾಗಿ ಇದೊಂದು ಕನ್ನಡ ಒಂದು ಹೊಸ ಪ್ರಯತ್ನ, ಈ ಚಿತ್ರ ಸಂಪೂರ್ಣವಾಗಿ ಯಾರು ಮಾಡಿಲ್ಲ ಇದನ್ನ. ಆಮೇಲೆ ಒಂದು ನ್ಯೂ ಜಾನ್ರ ಇದೆಲ್ಲ, ಇದಲ್ಲದೆ ಮೂರು ಅವ್ರು ಮಾಡಿದ್ದಾರೆ, ನಾನು ಮೂರು ಆ್ಯಡ್ ಮಾಡಿದೆ ಇವಾಗ.
ಸೊ ಆರ್ ಇಲ್ಲೇ ಆಗೋಯ್ತು ನೋಡಕ್ಕೆ ಚಿತ್ರ ನೋಡಕ್ಕೆ ಅಂದ್ರೆ ಕೇಳಿದ್ರೆ 30 ರೀಸನ್ ಕೊಡ್ತೀನಿ ಅದೇ ಬಟ್ ಸದ್ಯಕ್ಕೆ 3 ಸಾಕು ಆ 3ಕ್ಕೆ ಬನ್ನಿ ನೀವು ಪ್ರೇಕ್ಷಕರ ಆಮೇಲೆ ಚಿತ್ರ ಯಾಕೆ ನೋಡ್ಬೇಕು ಸೊ ನಾವೇ ಹೇಳ್ಕೊತಾ ಇರೋದಲ್ಲ ಅವ್ರು ನೋಡಿ ಹೇಳ್ಬೇಕು ನಾನ್ ಚಾಲೆಂಜ್ ಮಾಡ್ತೀನಿ ಒಂದ್ಸರಿ ನೋಡಿದ್ರೆ ಅಲ್ಲ 2-3 ಸರಿ ನೀವೇ ನೋಡ್ತೀರಾ ನಾವ್ ಹೇಳಲ್ಲ ನೀವೇ ನೋಡ್ತೀರಾ ಇವ್ರು ಉಪೇಂದ್ರ ಅವರು ಹೇಳ್ತಾ ಇದ್ರು ಟ್ರೈಲರ್ ನೋಡ್ಬಿಟ್ಟು ಈ ಫ್ರೇಮಿಂಗ್ ಆಗ್ಲಿ ಇದಾಗ್ಲಿ ತುಂಬಾ ಚೆನ್ನಾಗಿದೆ ಮೇಕಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹಿ ವಾಸ್ ವೆರಿ ಹ್ಯಾಪಿ ಅಲ್ಲ ಚೆನ್ನಾಗಿದ್ದು ಏನಂದ್ರೆ ಉಪೇಂದ್ರ ಅವ್ರ ಹತ್ರ ಕೂತ್ಕೊಂಡು ತೋರಿಸ್ತಾ ಇದ್ದಾಗ ಮತ್ತೆ ಆಹಾ ಅಂತೇಳಿ ಚೆನ್ನಾಗಿತ್ತು ಅದೇ ಫ್ರೇಮಿಂಗ್ ನೋಡ್ಕೊಂಡು ಸೊ ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ರು ನೋಡುವಾಗ ಬ್ಯೂಟಿಫುಲ್ ಈಗ ಸುಮನ್ ಸುಮಾರು ವರ್ಷಗಳ ನಂತರ ನಿಮ್ಮನ್ನ ನಾವು ನೋಡ್ತಾ ಇದೀವಿ ನಿಮ್ಗೆ ಯಾವ ಎಕ್ಸೈಟೆಡ್ ಆಗಿ ನಾವೆಲ್ಲರೂ ಖುಷಿಯಲ್ಲಿ ಎಕ್ಸೈಟ್ಮೆಂಟ್ ಇದೆ ಬಟ್ ನರ್ವಸ್ನೆಸ್ ಇದೆ ನಾಟ್ ಬಿಕಾಸ್ ಐ ಆಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಬಟ್ ಇಲ್ಲಿ ಒಬ್ಬ ನಿರ್ಮಾಪಕಿಯಾಗಿ ಬಂದಿನಲ್ಲ ಇದೊಂದು ಬೇರೆ ಪಾತ್ರ ಈ ಪಾತ್ರ ನಾನು ಯಾವತ್ತೂ ಮಾಡಿರ್ಲಿಲ್ಲ ಸೊ ಅದು ಒಂಥರ ತುಂಬಾ ಎಕ್ಸೈಟ್ಮೆಂಟ್ ನರ್ವಸ್ನೆಸ್ ಎಲ್ಲ ಮಿಕ್ಸ್ ಆಫ್ ಎಮೋಷನ್ಸ್ ಟೂ ಮೆನಿ ಎಮೋಷನ್ಸ್ ಮಿಕ್ಸ್ ಟುಗೆದರ್ ತರ ಇದೆ ಇವಾಗಿನ ಒಂದು ಫೀಲಿಂಗ್ ಓಕೆ ಸರಿ ನೀವು ಇಷ್ಟು ಸಿನಿಮಾ ಮಾಡಿದ್ದೀರಿ ಇದರಲ್ಲಿ ಬಬ್ರು ಆಫ್ ಕೋರ್ಸ್ ಇಸ್ ವೆರಿ ಸ್ಪೆಷಲ್ ಬಟ್ ಅದು ಬಿಟ್ಟು ನಿಮ್ಗೆ ಏನ್ ಮಜಾ ಕೊಡ್ತು ಅದ್ರ ಇವಾಗ ನೀವೇ ಹೇಳಿದ್ರಲ್ಲ ಹಾಗೆ ನಾನು ಪಾತ್ರಗಳು ಚೂಸ್ ಮಾಡಿದ್ದಂತೂ ಎಲ್ಲ ಐ ಮೀನ್ ಚೂಸ್ ಮಾಡಿದ್ದೆ ಅಂದ್ರೆ ನಂಬರ್ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ನಾನು ಸಾಕಷ್ಟು ಮಾಡ್ಬೋದಿತ್ತು ಅವಾಗ ಬಟ್ ಅವಾಗ್ಲೂ ನಾನು ತಂಗಿ ಪಾತ್ರ ಅಥವಾ ಹೀರೋಯಿನ್ ಇದು ಯಾವ್ದು ಯೋಚನೆ ಮಾಡ್ತಿರ್ಲಿಲ್ಲ ಬಟ್ ನನ್ಗೆ ಪಾತ್ರ ಮುಖ್ಯ ಆಗಿರ್ತಿತ್ತು ಚೆನ್ನಾಗಿರ್ಬೇಕು ಈ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅದ್ ಮನಸ್ಸಿನಲ್ಲಿ ಉಳಿಬೇಕು ಅಂತ ಸೊ ಹೆಚ್ಚು ಕಮ್ಮಿ ಚೂಸ್ ಮಾಡಿದ್ದಲ್ಲ ಅಂಥದ್ದೇ ಇಷ್ಟು ವರ್ಷ ಆದ್ರೂ ಬೆಳಗಿಂಗಳ ಬಾಲೆ ಜ್ಞಾಪಿಸ್ಕೋತಾರೆ ಕೆಲವ್ರು ಮಂದಾರೋಗ್ಯ ಜ್ಞಾಪಿಸ್ಕೋತಾರೆ ಕೆಲವ್ರು ಗುಮ್ಮಳೆ ಜ್ಞಾಪಿಸ್ಕೋತಾರೆ ಸೊ ಒಬ್ಬೊಬ್ರು ಒಂದೊಂದು ಟಚ್ ಮಾಡಿದ್ದಾರೆ ಈಗಲೂ ಅದೇ ತರಾನೆ ನಾನು ಇನ್ನು ನೆಕ್ಸ್ಟ್ ಮಾಡಿದ್ರು ಕೂಡ ಯಾವುದೇ ಮಾಡಿದ್ರು ಅತ್ರ ಚೂಸಿ ಆಗಿ ಇದ್ಕೊಂಡು ಅಷ್ಟೇ ಮಾಡೋದು ವೆರಿ ನೈಸ್ ತುಂಬಾ ಖುಷಿ ಆಗುತ್ತೆ ಇನ್ನ ವಿ ಆರ್ ಆಲ್ಮೋಸ್ಟ್ ಅಟ್ ದಿ ಎಂಡ್ ಆಫ್ ದ ಶೋ ನಿಮಗೆ ಏನಾದ್ರೂ ಹೇಳೋಗಿದ್ರೆ ಈ ಸಿನಿಮಾದ ಬಗ್ಗೆ ದಯವಿಟ್ಟು ಹೇಳಿ ಅದೇ ಖಂಡಿತ ಎಲ್ಲರೂ ಈ ಚಿತ್ರ ನೋಡಿ ಆಮೇಲೆ ಇಲ್ಲಿ ಇಂಡಿಯಾಲಿರೋ ಪ್ರೇಕ್ಷಕರಿಗೂ ಮತ್ತೆ ಯುಎಸ್ ಅಲ್ಲಿರೋ ಎಲ್ಲಾ ಕಡೆ ವರ್ಲ್ಡ್ ಅಲ್ಲಿರೋರ್ಗೆ ಎಲ್ಲರೂ ಹೇಳುದು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ಅದು ತುಂಬಾ ಮುಖ್ಯ ಯಾ ಇವಾಗೆಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇದೆ ಆಪ್ಷನ್ಸ್ ತುಂಬಾ ಇದೆ ಜನಕ್ಕೆ ಬಟ್ ನನ್ಗೆ ಇನ್ಫ್ಯಾಕ್ಟ್ ನನಗೂ ಪರ್ಸನಲಿ ಏನಂದ್ರೆ ನನಗೆ ಥಿಯೇಟರ್ ಅಲ್ಲಿ ಕೂತು ಸಿನಿಮಾ ನೋಡಿದಾಗ ಸಿಗೋ ಖುಷಿ ಇದು ಖಂಡಿತ ಟಿವಿಲಾಗ್ಲಿ ಫೋನಲ್ಲಂತೂ ನಾನು ಸಾಧ್ಯನೇ ಇಲ್ಲ ನೋಡಕ್ಕೆ ಆಗಲ್ಲ ಯಾಕೆಂದ್ರೆ ಅಲ್ಲಿ ನಾವು ಫೋನಲ್ಲಿ ಆದ್ರೆ ಆಗ್ಲಿ ಅಥವಾ ಲ್ಯಾಪ್ಟಾಪ್ ಟಿವಿ ಎಲ್ಲಿ ನೋಡ್ತಿರೋ ನಮ್ಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಆಮೇಲೆ ಆ ಸೌಂಡ್ ಎಫೆಕ್ಟ್ಸ್ ನಿಮ್ಗೆ ಥಿಯೇಟರ್ ಸಿಗೋ ಇಫೆಕ್ಟ್ ಖಂಡಿತ ಮನೇಲಿ ನಾವು ನೋಡಿದ್ರೆ ಅಥವಾ ಫೋನ್ ಇಟ್ಕೊಂಡು ನೋಡಿದ್ರೆ ಸಿಗಲ್ಲ ಏನೇ ನೀವು ಹೆಡ್ಸೆಟ್ ಹಾಕೋಬಹುದು ಏನೇ ಮಾಡ್ಬೋದು ಸೊ ಪ್ಲೀಸ್ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಆಮೇಲೆ ನಿಮ್ಗೆ ಬೇರೆ ಆಪ್ಷನ್ಸ್ ಬಂದಾಗ ಅಲ್ಲೂ ಮತ್ತೆ ನೋಡಿ ಖಂಡಿತ ಆದ್ರೆ ಚಿತ್ರಮಂದಿರದಲ್ಲಿ ಮಾತ್ರ ನೋಡಿ ಯಾಕಂದ್ರೆ ಇದೊಂದು ಟೀಮ್ ವರ್ಕ್ ಎಲ್ಲರೂ ಕಷ್ಟಪಟ್ಟು ನಮ್ ಸಿನಿಮಾ ತಾನೇ ನಾ ಹೇಳ್ತಿಲ್ಲ ಎಲ್ಲಾ ಸಿನಿಮಾಗೂ ಅಪ್ಲೈ ಆಗೋದಿದ್ದು ಎಷ್ಟು ಜನ ಸೇರಿ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಎಲ್ಲೋ ಪೈರಸಿಯಿಂದಾಗಿ ಯಾವ್ದೋ ಸಿನಿಮಾ ಹಂಗೆ ಆನ್ಲೈನ್ ಲೀಕ್ ಆಗುತ್ತೆ ಅಥವಾ ಜನ ಅಯ್ಯೋ ಥಿಯೇಟರ್ಗೆ ಏನ್ ಹೋಗೋದು ಇನ್ನೇನ್ ಬಂದ್ಬಿಡತ್ತಲ್ಲ ಅನ್ಕೊಂಡು ಸುಮ್ನೆ ಥಿಯೇಟರ್ಗೆ ಹೋಗದೆ ಆ ಕಷ್ಟಪಟ್ಟು ಆ ತಂಡ ಇರುತ್ತಲ್ಲ ಅದು ಅವರ ಶ್ರಮಕ್ಕೆ ಒಂದು ಇದೆ ಸಿಕ್ಕಲ್ಲ ಅದರಿಂದ ದಯವಿಟ್ಟು ಥಿಯೇಟರ್ ನೋಡಿ ಅಷ್ಟೇ ನಾನು ಕೇಳೋದು ಸೊ ಥಿಯೇಟರ್ ನೋಡಿ ಒಂದು ಅದ್ರ ಜೊತೆಗೆ ನೀವ್ ನೋಡೋದಲ್ಲದೆ ನಿಮ್ ಫ್ರೆಂಡ್ಸ್ ಅನ್ನು ಕರ್ಕೊಂಡು ಹೋಗಿ ನಾನ್ ಕನ್ನಡಿಗರ್ಸ್ ನು ಕರ್ಕೊಂಡು ಹೋಗಿ ಯಾಕೆಂದ್ರೆ ಅವರು ದೇ ವಿಲ್ ಆಲ್ಸೋ ಅಪ್ರಿಶಿಯೇಟ್ ಸೊ ದಯವಿಟ್ಟು ಥಿಯೇಟರ್ ಹೋಗಿ ನಿಮ್ ಫ್ರೆಂಡ್ಸ್ ನು ಕರ್ಕೊಂಡು ಹೋಗಿ ಈ ಫಿಲಂ ನೋಡಿ ರೈಟ್ ನಾಯಕ ನಟನಿಗೆ ಅದೇ ನಾನು ಇರೋದನ್ನೆಲ್ಲ ಕಾರಣ ಹೇಳಿದೆ ಬಟ್ ದಯಮಾಡಿ ಈ ಚಿತ್ರನ ಚಿತ್ರರಂಗದಲ್ಲೇ ನೋಡಿ ಯಾಕಂದ್ರೆ ಇದು ಸುಮಾರು ಈ ಥರದ ಸೌಂಡ್ ಡಿಸೈನ್ ಇದೆ ಅದು ನೀವು ಮನೇಲಿ ಕುತ್ಕೊಂಡು ನೋಡಿದ್ರೆ ಮಜಾ ಬರಲ್ಲ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲರ ತಲೆ ಕೆಡಿಸ್ಕೊಂಡು ನೋಡಿದ್ರೆ ಮೂವಿ ನಿಮಗೆ ಮೂವಿಗೆ ಮಜಾ ಬರೋದು ಸೊ ಪ್ಲೀಸ್ ಗೋ ಟು ಥಿಯೇಟರ್ ವಾಚ್ ಮಾಡಿ ಎಲ್ಲ 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 ಸಿಟಿನಲ್ಲೂ ಗುರುವಾರ ಹೇಳಿದಾರೆ ಹಾಕ್ತಾರೆ ಅಂತ ಸೊ ಪ್ಲೀಸ್ ವಾಚ್ ನಮ್ ರೇಡಿಯೋ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಬಬ್ರುನ ಥಿಯೇಟರ್ ನೋಡೋ ರೇಡಿಯೋ ಜಾಕಿ ಆಗ್ಬಿಡ್ತೀರಿ ಇವಾಗ ಮತ್ತೆ ನಟಿ ಹೇಗಿತ್ತು ನಮ್ಮ ಇಂಟ್ರಾಕ್ಷನ್ ತುಂಬಾ ಚೆನ್ನಾಗಿತ್ತು ಸರಿ ಹಾಗಾದ್ರೆ ಯುಕೆ ಲಂಡನ್ ಇಂದ ಕೂಡ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜಸ್ಟ್ ಅ ರಿಮೈಂಡರ್ ಈಗಷ್ಟೇ ನಾವು ಮಾತಾಡ್ತಾ ಇದ್ವಿ ಸೊ ಇದ್ರ ಬಗ್ಗೆ ಮತ್ತೊಂದ್ಸರ್ತಿ ಹೇಳೋಣ
ಗೀತೆ ರಿಲೀಸ್ ಆಗಿದೆ. ಸಂಜಿತ್ ಹೆಗ್ಡೆ ಅವರ ವಾಯ್ಸ್ ಅಲ್ಲಿ, ಪೂರ್ಣಚಂದ್ರ ತೇಜಸ್ವಿ ಅವರ ಕಂಪೋಸಿಷನ್ ಅಲ್ಲಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಾಂಗ್ ನ ರಿಲೀಸ್ ಮಾಡಿದ್ದಾರೆ. ಈ ಹಾಡನ್ನ 3-4 ಸರ್ತಿ ಕೇಳಿ, ಅದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಅನ್ನೋದನ್ನ ನೀವು ಗಮನಿಸಿ, ಇವಾಗ ನಮ್ಮ ಫೇಸ್ಬುಕ್ ಲೈವ್ ನಡೀತಿದ್ದೀರ, ಕೆಳಗಡೆ ನೀವು ಕಾಮೆಂಟ್ ಮಾಡಿದ್ರೆ ಇದಕ್ಕೆ ವಿಶೇಷವಾದಂತಹ ಒಂದು ಬಹುಮಾನ ಇದೆ. ಸೊ ಇದನ್ನ ಮತ್ತೊಂದು ಸರ್ತಿ ನಾನು ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ಸೊ ಈ ಬಹುಮಾನನ ಗೆಲ್ಲಿ ಯಾರಿಗೊತ್ತು, ಸುಮನ್ ಪಕ್ಕದಲ್ಲಿ ಕುತ್ಕೊಂಡು ಸಿನಿಮಾ ನೋಡೋಕೆ ಅವಕಾಶ ಸಿಗುತ್ತೆ ರೈಟ್. ಸರಿ, ಹಾಗಾದ್ರೆ ಸಿನಿಮಾನ ನೋಡಿ ಬಬ್ರು, ಸಿನಿಮಾನ ನೋಡಿ, ಹಾಗೆ ನಮ್ಮ ರೇಡಿಯೋ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ತಾನೆ ಇರಿ, ಕೇಳ್ತಾನೆ ಇರಿ, ಯಾಕಂದ್ರೆ ಕನ್ನಡ ಕೇಳೋ ಮಜಾನೇ ಬೇರೆ. Thank you.